ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ತನ್ನ ಎಸ್ ಎಸ್ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ರೀಸೆಂಟ್ಲಿ ನಾನು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಒಂದು ಕ್ಲಾರಿಫಿಕೇಶನ್ ತಗೊಂಡೆ. ಡಿಪಾರ್ಟ್ಮೆಂಟಿಂದ ಏನು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಏನಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ನ ಮಾಡಿ ಬನ್ನಿ ವೀಡಿಯೋ ಶೇರ್ ಮಾಡೋಣ. ಮೊದಲು ಬಂದಿದ್ದಾರೆ ವಿದ್ಯಾರ್ಥಿಗಳೇ, ನೀವು ನಿಮ್ಮದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಮೇನ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿರೋಕ್ಕೆ ಮೇನ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಆಲ್ರೆಡಿ ವೆರಿಫೈ ಆಗ್ತಾ ಇದೆ. ಇನ್ನೂ ಕೂಡ ಅಪ್ಲಿಕೇಶನ್ ಡೇಟ್ ಕೂಡ ಏನು ಎಂಡ್ ಆಗಿಲ್ಲ, ಬಟ್ ಮೇನ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ. ಅದು ಸ್ವಲ್ಪ ಡಿಲೇ ಆಗುತ್ತೆ, ಅದು ಆ್ಯಸ್ ಯೂಸುವಲ್ ಲೇಟಾಗಿ ಬರ್ತದೆ. ಅದ್ರ ಬಗ್ಗೆ ಹೇಳಿದ್ದಾರೆ. ನಂತರ ನೀವು ಮೇನ್ ನೋಡೋದಾದ್ರೆ ನಿಮ್ಮ ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್, ಲೇಬರ್ ಕಾರ್ಡ್ ಕಾರ್ಮಿಕ ಇಲಾಖೆ ಮೇಲೆ ಸ್ಕಾಲರ್ಶಿಪ್ ಕೆಳಗೆ ಏನಾಗಿದೆ ಅಂದರೆ, ನಾನು ಕೂಡ ಡಿಪಾರ್ಟ್ಮೆಂಟ್ನ ಕಾಲ್ ಮಾಡಿದ್ದೆ. ಅಲ್ಲಿ ಏನಂತ ಹೇಳಿದೆ ಅಂದರೆ, ಆ್ಯಸ್ ಯೂಸ್ವಲ್ಲು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿದೆ ಬಂದಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಕಾಲರ್ಶಿಪ್ ಸ್ಕೀಮೇ ತೋರಿಸ್ತಿಲ್ಲ, ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡ್ತಿಲ್ಲ. ಏನು ಏನಕ್ಕೆ ಯಾಕೆ ಈ ರೀತಿ ಆಗಿದೆ ಅಂತ ನಾನು ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ ಕೇಳಿದೆ. ಆಗ ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಏನೋ ಹೇಳ್ತಾರೆ ಅಂದರೆ, ನಾವು ಇನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಅಪ್ಲಿಕೇಶನ್ ಇನ್ನು ಯಾವುದು ಕೂಡ ವೆರಿಫೈ ಮಾಡಿಲ್ಲ. ಮುಂಚೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ವೆರಿಫೈ ಮಾಡಿದ್ವು, ಬಟ್ ಈಗ ಯಾವುದೇ ರೀತಿ ಇನ್ನೂ ಕೂಡ ವೆರಿಫೈ ಮಾಡಿಲ್ಲ. ಇನ್ನೂ ಕೂಡ ಮಾರ್ಚ್ 31ರವರೆಗೂ ಕೊನೆಯ ದಿನಾಂಕ ಇದೆ, ಅದರೊಳಗೆ ವೆರಿಫೈ ಮಾಡ್ತೀವಿ. ಇನ್ ಕೇಸ್ ನಿಮಗೆ ಮುಂಚೆ ಆಲ್ರೆಡಿ ನಿಮಗೆ ಎಲ್ಲ ಸ್ಕೀಮು ಲಾಕ್ಡೌನ್ ಟೈಮಲ್ಲಿ ನಿಮಗೆ ಯಾವ್ಯಾವ ಸ್ಕೀಮ್ ಬರ್ತಿತ್ತು ಅದು ಬಂದುಬಿಟ್ಟು ನಿಮ್ಮ ತಂದೆ ತಾಯಿ ಅಥವಾ ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಅವರು ಆ ಸ್ಕೀಮನ್ನು ಮುಂಚೆ ಬರೋ ಸ್ಕೀಮ್ಗಳನ್ನು ಪಡ್ಕೋತಿದ್ರು ಅಂತ ಇದ್ದರೆ ನಿಮಗೂ ಕೂಡ ಆರಾಮಾಗಿ ಸ್ಟೇಟಸ್ಸಲ್ಲಿ ಶೋ ಮಾಡುತ್ತೆ ಬರುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇನ್ನೂ ಕೂಡ ಯಾವುದೇ ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡಿಲ್ಲ, ಇನ್ನೂ ಕೂಡ ಪೆಂಡಿಂಗ್ ಇದೆ. ನಮಗೆ ಗೊತ್ತು, ಇನ್ನೂ ಕೂಡ ಯಾವುದೇ ರೀತಿ ಶೋ ಮಾಡ್ತಿಲ್ಲ, ಬಟ್ ಅಪ್ಡೇಟ್ ಆಗುತ್ತೆ. ಇನ್ನೂ ವೆಯ್ಟ್ ಮಾಡಿ ಅಂತ ತಿಳಿಸಿದ್ದಾರೆ. ಆ್ಯಸ್ ಯೂಸ್ವಲ್ ನಿಮಗೆ ನಿಮ್ಮ ಲೇಬರ್ ಕಾರ್ಡ್ ಇರತ್ತೆ, ನಿಮ್ಮ ತಂದೆ ಅಥವಾ ತಾಯಿರ ಹತ್ರ ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಅವರು ಓಲ್ಡ್ ಸ್ಕೀಮ್ ಹಳೆ ಸ್ಕೀಮ್ ಅಂಡರ್ ನಿಮಗೆ ಲಾಕ್ಡೌನ್ ಟೈಮಲ್ಲಿ 3000 ರುಪೀಸ್ ಬಂತಂತೆ, ಅದು ಕೂಡ ಬಂದಿದೆ ಅಂತಲೇ ವಿಚಾರಿಸಬೇಕಾಗುತ್ತೆ. ಇನ್ ಕೇಸ್ ಲಾಕ್ಡೌನ್ ಟೈಮಲ್ಲಿ ಅಮೌಂಟ್ ಬಂದಿದ್ದರೆ ಅದೇ ರೀತಿ ಈ ಟೈಮಲ್ಲೂ ಕೂಡ ಅಮೌಂಟ್ ಬರುತ್ತೆ ಅಂತೇಳಿ ತಿಳಿಸಿದ್ರು. ಬಟ್ ನೀವೇನು ಹೇಳಿದ್ರೆ ಈ ತಿಂಗಳು ಎಂಡ್ 31ರವರೆಗೂ ಟೈಮ್ ಇದೆ, ವೆಯ್ಟ್ ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಅಂತೇಳಿ ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ, ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಆಲ್ರೆಡಿ ನಿಮಗೆ ಗೊತ್ತಿರೋಕ್ಕೆ ಮುಖ್ಯಮಂತ್ರಿ ರೈತ ನಿಧಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ ಅವರು ಕೃಷಿ ಇಲಾಖೆ ಹೋಗಿ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ಎಸ್ ಎಸ್ ಬಿ ಕಲೆಕ್ಷನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಡೈಲಿ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಕಂಟೆಂಟ್ಸ್ ಆಗಿ ವಿಡಿಯೋ ಬರ್ತಾ ಹೋಗ್ತದೆ ನಮ್ಮ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.